ബിസ്മില്ലാഹിർ റഹ്മാനിർ റഹീം. പരമദയാമയനോ കരുണാനിധിയുവാദ അല്ലാഹന നാമദിന്ദ സമസ്ത കന്നഡിഗരിഗൂ ഈദുൽ ഫിത്ർ ഹബ്ബദ ശുഭാശയങ്ങളും. സഹോദര സഹോദരിയരെ, ഒന്നു തിങ്കള കഠിന ഉപവാസദ ആധ്യാത്മിക തരബേതിയ കൊനെയല്ലി ಜಾಗತಿಕ ಮುಸ್ಲಿಮರು ಈದುಲ್ ಫಿತರ್ ಹಬ್ಬವನ್ನು ಸಂತೋಷದಿಂದ, ಸಂಭ್ರಮದಿಂದ, ಸಡಗರದಿಂದ ಆಚರಿಸ್ತಾರೆ. ಈದುಲ್ ಫಿತರ್ ವಿಜಯದ ಹಬ್ಬವಾಗಿದೆ. ಒಂದು ತಿಂಗಳ ಕಾಲ ಪೈಶಾಚಿಕತೆಯೊಂದಿಗೆ, ಇಚ್ಛೆಗಳೊಂದಿಗೆ ನಡೆಸಿದ ಹೋರಾಟದ ವಿಜಯದ ಘೋಷಣೆಯಾಗಿದೆ ನಿಜವಾಗಿ ಈದುಲ್ ಫಿತರ್ ಹಬ್ಬ. ಒಬ್ಬ ವ್ಯಕ್ತಿಯ ಸಂಸ್ಕರಣೆ ಮತ್ತು ಆತನ ತರಬೇತಿಯಲ್ಲಿ ಅಡ್ಡಿಯುಂಟು ಮಾಡುವ ಮೂರು ವಿಷಯಗಳಿವೆ: ಅಮಿತ ಆಹಾರ, ಅಮಿತ ಲೈಂಗಿಕ ಆಸಕ್ತಿಗಳು ಮತ್ತು ಅಮಿತವಾದ ನಿದ್ದೆ. ಈ ಮೂರು ಮನುಷ್ಯನಿಗೆ ಅಗತ್ಯ ಇರುವಂತಹ ವಿಷಯಗಳೇ. ಆದರೆ ಇವುಗಳು ಅಮಿತವಾದರೆ ಅದು ಯಾವುದೇ ಒಬ್ಬ ವ್ಯಕ್ತಿಯ ಸುಧಾರಣೆಯ ಹಾದಿಯನ್ನು, ಸಂಸ್ಕರಣೆಯ ಹಾದಿಯನ್ನು ತಡೆಯುತ್ತದೆ. ಉಪವಾಸ ಈ ಮೂರು ವಿಷಯಗಳ ಮೇಲೆ, ತಿನ್ನುವುದು, ಲೈಂಗಿಕ ಆಸಕ್ತಿ ಮತ್ತು ನಿದ್ದೆ, ಈ ಮೂರು ವಿಷಯಗಳ ಮೇಲೆ ಇರುವಂತಹ ನಿಯಂತ್ರಣವಾಗಿತ್ತು ನಿಜವಾಗಿ 30 ದಿನಗಳ ಉಪವಾಸ. ಆದ್ದರಿಂದಲೇ ಈದುಲ್ ಫಿತರ್ನ ಬಹಳ ದೊಡ್ಡ ಸಂದೇಶ, ಬದುಕಿನುದ್ದಕ್ಕೂ ಈ ಮೂರು ವಿಷಯಗಳಲ್ಲಿ ನಮಗೆ ನಿಯಂತ್ರಣ ಇರಬೇಕು ಎಂಬ ದೊಡ್ಡ ಸಂದೇಶವಾಗಿದೆ. ಎರಡನೆಯದಾಗಿ, ಈದುಲ್ ಫಿತರ್ ಪ್ರೀತಿಯ ಹಬ್ಬವಾಗಿದೆ. ಈದುಲ್ ಫಿತರ್ ಭ್ರಾತೃತ್ವದ ಹಬ್ಬವಾಗಿದೆ. ಒಂದು ತಿಂಗಳ ಉಪವಾಸದ ಉದ್ದೇಶ ಸ್ವಚ್ಛ ನಾಲಗೆ ಮತ್ತು ಸ್ವಚ್ಛ ಮನಸ್ಸನ್ನು ಗಳಿಸಬೇಕು ಎಂಬುದಾಗಿತ್ತು. ಉಪವಾಸದ ಮೂಲಕ ಯಾರೊಂದಿಗೂ ಹಗೆತನ ಇಲ್ಲದ, ಯಾರನ್ನೂ ದ್ವೇಷಿಸದ, ಯಾರೊಂದಿಗೂ ಅಸಮಾಧಾನ ಇಲ್ಲದ, ಎಲ್ಲರನ್ನೂ ಪ್ರೀತಿಸುವ, ಎಲ್ಲರನ್ನೂ ಗೌರವಿಸುವ, ಎಲ್ಲರನ್ನೂ ನನ್ನವರು ಎಂದು ತಿಳಿಯುವ ಸ್ವಚ್ಛವಾದ ಮನಸ್ಸು ಮತ್ತು ಒಳ್ಳೆಯದನ್ನು ಮಾತ್ರ ಮಾತಾಡುವ ಸ್ವಚ್ಛವಾದ ನಾಲಗೆ, ಇದು ಗಳಿಸಬೇಕು ಎಂಬುದು ಉಪವಾಸದ ಉದ್ದೇಶವಾಗಿತ್ತು, ಉಪವಾಸದ ಗುರಿಯಾಗಿತ್ತು. ಈದುಲ್ ಫಿತರ್ನ ಸಂದೇಶ ಕೂಡ ಅದುವೇ. ಎಲ್ಲರನ್ನು ಪ್ರೀತಿಸುವ, ಎಲ್ಲ ಧರ್ಮೀಯರನ್ನು ಪ್ರೀತಿಸುವ, ಎಲ್ಲ ಸಂಘಟನೆಯವರನ್ನು ಪ್ರೀತಿಸುವ, ಎಲ್ಲರನ್ನು ನನ್ನವರು ಎಂದು ತಿಳಿಯುವ ಭ್ರಾತೃತ್ವದ, ಸಹೋದರತೆಯ ಉದಾತ್ತವಾದ ಸಂದೇಶವಾಗಿದೆ ಈದುಲ್ ಫಿತರ್ನ ಸಂದೇಶ. ಮೂರನೆಯದಾಗಿ, ಈದುಲ್ ಫಿತರ್ ಸಹಾನುಭೂತಿಯ ಹಬ್ಬವಾಗಿದೆ. ಈ ದಿನದಂದು ಫಿತ್ರ್ ಝಕಾತ್ ಕಡ್ಡಾಯವಾಗಿ ಪಾವತಿಸಬೇಕು ಎಂದು ಇಸ್ಲಾಂ ಆದೇಶಿಸಿತು. ಯಾರಿಗೆ ಹಬ್ಬದ ಸಂಭ್ರಮ ಇಲ್ಲವೋ, ಯಾರಿಗೆ ಹಬ್ಬದ ಸಂತೋಷ ಇಲ್ಲವೋ, ಅವರೆಲ್ಲರಿಗೂ ಈದ್ ಹಬ್ಬವನ್ನು ಆಚರಿಸಲು ಬೇಕಾದ ವ್ಯವಸ್ಥೆ ಫಿತ್ರ್ ಝಕಾತ್, ಅದು ಕಡ್ಡಾಯವಾಗಿ ಪಾವತಿಸಬೇಕು ಎಂದು ಆದೇಶಿಸುವುದರ ಜೊತೆಗೆ, ರಮಲಾನ್ ತಿಂಗಳಲ್ಲಿ ಕೂಡ ಉಪವಾಸದ ಮೂಲಕ ಕಷ್ಟಪಡುವವರ, ಅಸಹಾಯಕರ ನೋವನ್ನು ತಿಳಿಯುವ ಆ ಸಹಾನುಭೂತಿಯ ತಿಂಗಳಾಗಿತ್ತು ರಮಲಾನ್, ಅದೇ ರೀತಿ ಈದುಲ್ ಫಿತರ್ ಕೂಡ ಸಹಾನುಭೂತಿಯ ಹಬ್ಬವಾಗಿದೆ. ಈದುಲ್ ಫಿತರ್ ನಮಗೆ ದಾರಿದೀಪವಾಗಲಿ, ನಮ್ಮನ್ನು ಸಂಸ್ಕರಿಸಲು, ನಮ್ಮನ್ನು ಸುಧಾರಿಸಲು ನಮಗೆ ಈದ್ ಪ್ರೇರಣೆಯಾಗಲಿ. ಅದೇ ರೀತಿ ಈದುಲ್ ಫಿತರ್ ನಮ್ಮೆಲ್ಲರ ಮನಸ್ಸುಗಳನ್ನು ಜೋಡಿಸಲಿ, ನಮ್ಮ ಭ್ರಾತೃತ್ವವನ್ನು ಇನ್ನಷ್ಟು ಬಲಪಡಿಸಲು ಈದುಲ್ ಫಿತರ್ ನಮಗೆಲ್ಲ ಶಕ್ತಿಯನ್ನು ಕೊಡಲಿ. ಅದೇ ರೀತಿ ಜನರೊಂದಿಗೆ ಪ್ರೀತಿ ತೋರುವ, ಜನರ ಸಮಸ್ಯೆಗಳನ್ನು ತಿಳಿಯುವ, ಜನರೊಂದಿಗೆ ಕರುಣೆ ತೋರುವ ಆ ಸಹಾನುಭೂತಿಯ ಮನಸ್ಸು ನಮ್ಮೆಲ್ಲರಲ್ಲೂ ಬೆಳೆಯಲಿ. ಮತ್ತೊಮ್ಮೆ ಸಮಸ್ತ ಕನ್ನಡಿಗರಿಗೆ ಈದುಲ್ ಫಿತರ್ನ ಶುಭಾಶಯಗಳನ್ನು ಜಮಾಯತ್ ಇಸ್ಲಾಮಿ ಮಂಗಳೂರು ವತಿಯಿಂದ ಕೋರ್ತಾ ಇದ್ದೇನೆ.